नमस्कार नानु चैत्र राज ಬೆಳಗಾವಿಯಲ್ಲಿ ಕನ್ನಡಿಗರ ಪ್ರತಿಭಟನೆ ಜೋರಾಗ್ತಾ ಇದೆ ಪೀರನವಾಡಿ ಸರ್ಕಲ್ನಲ್ಲಿ ಕಾರ್ಯಕರ್ತರು ಜಮಾವಣೆ ಆಗ್ತಾನೆ ಇದ್ದಾರೆ ಈ ಮಧ್ಯೆ ಅನಗೋಳದಲ್ಲಿ ರಾಯಣ್ಣ ಪ್ರತಿಮೆ ಮರು ಪ್ರತಿಷ್ಠಾಪನೆ ಮಾಡಲಾಗಿದೆ ಪ್ರತಿಷ್ಠಾಪನೆಗೂ ಮುನ್ನ ರಾಯಣ್ಣ ಪ್ರತಿಮೆ ಮೆರವಣಿಗೆ ಮಾಡಲಾಯಿತು ಪೂರ್ಣ ಕುಂಭ ಸ್ವಾಗತದಲ್ಲಿ ಪ್ರತಿಮೆ ತಂದು ಇಡಲಾಗಿದೆ ರಾಯಣ್ಣ ಪ್ರತಿಮೆ ಬಳಿ ವಿವಿಧ ಕನ್ನಡ ಸಂಘಟನೆಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ नम प्रतिनिधि चंद्रकांत सुगंधी माहितियन्न कोट्टिद्दारे बन्नि नोडोण ಬೆಳಗಾವಿಯಲ್ಲಿ ರಾಷ್ಟ್ರಭಕ್ತ ರಾಯಣ್ಣನ ಪ್ರತಿಮೆಯನ್ನು ಮರುಸ್ಥಾಪನೆ ಮಾಡಲಾಗಿದೆ ನಾನೀಗ ಬೆಳಗಾವಿಯ ಏನು ಅನಗೋಳದ ಕನಕದಾಸ ಲೇಔಟ್ನಲ್ಲಿ ಇದ್ದೇನೆ ನೀವು ನೋಡಬಹುದು ಈ ಏನು ಮೂರ್ತಿಯನ್ನು ಮತ್ತೆ ಈಗ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದ್ದು ಪ್ರಮುಖವಾಗಿ ಕಳೆದ 2 ದಿನಗಳ ಹಿಂದೆ ಈ ಒಂದು ಮೂರ್ತಿಗೆ ದುಷ್ಕರ್ಮಿಗಳು ಒಂದು ಭಗ್ನವನ್ನ ಮಾಡಿದ್ರು ಅದೇ ಸ್ಥಳದಲ್ಲಿ ಈಗ ಮೂರ್ತಿ ಸದ್ಯ ಪ್ರತಿಷ್ಠಾಪನೆ ಮಾಡಲಾಗಿದೆ ಪ್ರಮುಖವಾಗಿ ಇಡಿ ಬಡಾವಣೆಯ ಜನ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ರಾಯಣ್ಣನ ನೋಡಬಹುದು ಮೂರ್ತಿಗೆ ಈಗ ಹೂವಿನಿಂದ ಅಲಂಕಾರ ಮಾಡಲಾಗಿದೆ ಜೊತೆಗೆ ಗ್ರಾಮ ಏನು ಬಡಾವಣೆಯಲ್ಲಿ ಪೂರ್ಣ ಕುಂಭ ಒಂದು ಮೆರವಣಿಗೆಯನ್ನ ಮಾಡಿ ನಂತರ ಈ ಒಂದು ಮೂರ್ತಿಗೆ ಒಂದು ವಿಶೇಷವಾಗಿ ನೀರಿನಿಂದ ಮತ್ತು ಹಾಲಿನಿಂದ ಅಭಿಷೇಕವನ್ನ ಮಾಡಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಏನು ಮೂರ್ತಿಗೆ ಹಾನಿಯನ್ನ ಮಾಡಿದ್ರು ಅದನ್ನ ಸರಿಪಡಿಸಿ ಪೊಲೀಸರು ಮತ್ತೆ ಬಡಾವಣೆಯ ಜನರಿಗೆ ನೀಡಿದ್ದಾರೆ ಈ ಇದರಿಂದ ಬಡಾವಣೆಯಲ್ಲಿ ಸಂಭ್ರಮದ ವಾತಾವರಣ ಇರತಕ್ಕಂತದ್ದು ಮಾತಾಡಕ್ಕೆ ಸ್ಥಳೀಯರು ಜೊತೆಗಿದ್ದಾರೆ ಬ್ರದರ್ ಮೊನ್ನೆ ಏನಾಗಿತ್ತು ಇವತ್ತು ಏನೆಲ್ಲ ಕಾರ್ಯಕ್ರಮ ಮಾಡಿ ಮತ್ತೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರಿ ಸ್ವಾತಂತ್ರ್ಯ ಹೋರಾಟಗಾರರಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಏನು ವಿಟಮಿನೆ ಮಾಡಿದ್ದು ಅದಕ್ಕೆ ಮರುಗಳಿಸಿ ಪುನರ್ಸ್ಥಾಪನೆ ಮಾಡಿ ಅದೇ ಸ್ಥಳಕ್ಕೆ ನಿಲ್ಲಿಸಿದ್ದೀವಿ ಅದಕ್ಕೆ ಈ ಅನಗೋಳ ಗ್ರಾಮದ ಎಲ್ಲ ಹಿರಿಯರು ಕೂಡಿ ನಿನ್ನೆ ಶಾಂತತೆ ಸಭೆಯನ್ನು ಕರೆ ತಗೊಂಡು ಏನೋ ದುರಂತ ನಡೆದಿತ್ತು ಮುಂದೆ ನಾವೆಲ್ಲರೂ ಕೂಡಿ ಒಟ್ಟಿಗೆನೇ ಬದುಕೋದಿದೆ ಅದನ್ನ ಇಂತ ಕಾರ್ಯಗಳು ಎಂದೂ ಆಗಬಾರದು ಅದಕ್ಕೆ ನಿಷೇಧಿಸಿ ಎಲ್ಲರೂ ಒಗ್ಗಟ್ಟಾಗಿ ಪುನರ್ಸ್ಥಾಪನೆಗೆ ಒಪ್ಪಿಕೊಂಡ್ರು ಮತ್ತೆ ಬರೋ ದಿನಗಳಲ್ಲಿ ಒಂದು ಇನ್ನೊಂದು ಕಂಚಿನ 10ರಿಂದ 15 ಫೂಟಿನ ಮೂರ್ತಿ ನಾವು ಕೂರಿಸಬೇಕಂತ ಪ್ರತಿಷ್ಠಾಪನೆ ಮಾಡಿದಾಗ ಅವರು ಕೂಡ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಇದಕ್ಕೆ ಮತ್ತೆ ನಾಡಿನ ಸಮಸ್ಯೆ ಜನತೆಗೆ ಕರ್ನಾಟಕ ಆಗಲಿ ಮಹಾರಾಷ್ಟ್ರ ಆಗಲಿ ನಡೆದಂತ ಏನು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅದನ್ನೆಲ್ಲ ಬಿಟ್ಕೊಂಡು ಏನು ತರ ಇಲ್ಲಿ ಎಲ್ಲ ಸುಖ ಶಾಂತಿಯಿಂದ ಸುಖರೂಪವಾಗಿದೆ ದಯವಿಟ್ಟು ಯಾವುದು ಒಂದು ತಪ್ಪು ಸೂಚನೆಗೆ ಬಲೆ ಬಿದ್ದು ನ್ಯಾಯವನ್ನು ನಿಮ್ಮ ಕೈಯಲ್ಲಿ ತಗೋಬೇಡ್ರಿ ಇದು ಒಂದು ಕಲ್ಕಲಿಯ ವಿನಂತಿ ಈ ಸಮಸ್ಯೆ ಎಲ್ಲ ಹುಡುಗರು ಆಗಲಿ ಎಲ್ಲರೂ ಆಗಲಿ ಹರ್ಷ ಉಲ್ಲಾಸದಿಂದ ನಮ್ಮ ರಾಯಣ್ಣನ ಮೂರ್ತಿ ಪುನಃಸ್ಥಾಪನೆ ಮಾಡಿದೀವಿ ಅದಕ್ಕೆ ನೀವು ಇದೊಂದು ಒಂದು ಆನಂದ ಉತ್ಸವ ಅಂತ ಆಚರಿಸಬೇಕು ಮತ್ತೆ ಯಾವುದೇ ರೀತಿಯಿಂದ ಕ್ರಮ ತಗೊಂಡು ಅನ್ಯಾಯವಾಗಿ ಇನ್ನೊಬ್ಬರ ಜಾತಿಗೆ ಕೆಟ್ಟ ದೃಷ್ಟಿಯಿಂದ ನೋಡಲಿಕ್ಕೆ ಹೋಗಬೇಡ್ರಿ ಇದೆಲ್ಲ ನಾವು ಹಿಂದೂ ಧರ್ಮದವನ್ನು ಕಾಪಾಡಿಕೊಂಡು ಹೋಗಬೇಕಾಗಿದೆ ಅವರು ಸ್ವತಂತ್ರ ಹೋರಾಟಗಾರರಾಗಿ ಛತ್ರಪತಿ ಶಿವಾಜಿ ಮಹಾರಾಜ ಆಗಲಿ ಅಥವಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಆಗಲಿ ಯಾವುದೇ ಜಾತಿ ಧರ್ಮ ನೋಡಲಾರದೆ ದೇಶಕ್ಕಾಗಿ ಹೋರಾಟಿ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ ಅದಕ್ಕಾಗಿ ನಾವು ಇವತ್ತು ಅವರ ಹೆಸರನ್ನು ತಗೊಂಡು ಮೂರ್ತಿಗಳನ್ನು ವಿಟಂಬಿಸುವುದು ಒಂದು ಕೆಟ್ಟ ನಿಷೇಧ ಒಂದು ಕೀಡು ಕೆಲಸ ಆಗುತ್ತದೆ ಅದರಿಂದ ದಯಮಾಡಿ ಎಲ್ಲ ಸುಖ ಶಾಂತಿಯಿಂದ ಬದುಕಿರಿ ಥ್ಯಾಂಕ್ ಯು ಸ್ಥಳೀಯರು ಮತ್ತೆ ನೋಡಬಹುದು ಮತ್ತೊಂದು ಕಡೆ ಕನ್ನಡ ಬಾವುಟವನ್ನು ಹಿಡಿದು ಯುವಕರು ಸಂಭ್ರಮವನ್ನು ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಅನುಗೋಳದಲ್ಲಿ ಬೆಳಗೆಯಿಂದಲೂ ಕೂಡ ಸಂಭ್ರಮದ ವಾತಾವರಣ ಇರತಕ್ಕಂತದ್ದು ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ನೋಡಬಹುದು ಈಗ ಕನ್ನಡ ಬಾವುಟವನ್ನು ಹಿಡಿದು ಅನೇಕ ಯುವಕರು ನೆರೆದಿದ್ದಾರೆ 2 ದಿನಗಳ ಹಿಂದೆ ಏನು ಘಟನೆ ಸಂಭವಿಸಿತ್ತು ಆ ಘಟನೆಯನ್ನು ನಿನ್ನೆ ಶಾಂತಿ ಸಭೆಯನ್ನು ಮಾಡಿ ಮತ್ತೆ ಯಾವ ಸ್ಥಳದಲ್ಲಿ ರಾಯಣ್ಣನ ಮೂರ್ತಿ ಇತ್ತು ಅದೇ ಸ್ಥಳದಲ್ಲಿ ಸ್ಥಾಪನೆ ಮಾಡಲಾಗಿದೆ ಮುಂದೆ ಈ ಒಂದು ಕೆರೆಯನ್ನು ಅಭಿವೃದ್ಧಿಪಡಿಸಿದ ಬಳಿಕ ಕೆರೆಯ ಮಧ್ಯದಲ್ಲಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆಗೆ ಸ್ಥಳೀಯರು ನಿರ್ಧಾರವನ್ನು ಮಾಡಿದ್ದು ಈಗ ಏನು ಇನ್ನು ಪೂರ್ಣ ಕುಂಭವಾಗಿ ಬಡಾವಣೆಯಲ್ಲಿ ಮೆರವಣಿಗೆ ಮಾಡಲಾಗಿದೆ ಜೊತೆಗೆ ರಾಯಣ್ಣನ ಪರವಾಗಿ ಘೋಷಣೆಯನ್ನು ಕೂಡ ಹಾಕ್ತಕ್ಕಂತದ್ದು ರಾಯಣ್ಣ ಮತ್ತು ಚನ್ನಮ್ಮನ ಪರವಾಗಿ ಘೋಷಣೆಯನ್ನು ಕೂಡ ಹಾಕ್ತಕ್ಕಂತದ್ದು ಪ್ರಮುಖವಾಗಿ ಬೆಳಗಾವಿಯಲ್ಲಿ ರಾಯಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಏನು ಸಂಭವಿಸಿತು ಈ ಬಗ್ಗೆ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಆರೋಪಿಗಳನ್ನು ಬಂಧಿಸಬೇಕು ಅಂತ ಕೂಡ ಆಗ್ರಹವನ್ನು ಕೂಡ ಮಾಡಲಾಗಿದೆ ಇವತ್ತು ಸಂಭ್ರಮದ ವಾತಾವರಣ ಬೆಳಗಾವಿಯ ಅನುಗೋಳದಲ್ಲಿ ಕಂಡುಬರ್ತಾ ಇದೆ 1100 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕು ಕನ್ನಡ ಮರಾಠಿಯನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೇ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕು ಅಂತ ಒಂದು ಸಂದೇಶವನ್ನ ರವಾನೆ ಮಾಡಿದೆ ಇದು ಮಹಾರಾಷ್ಟ್ರದ ನಾಯಕರಿಗೆ ಇನ್ನಾದರೂ ಬುದ್ಧಿ ಬರಬೇಕಿದೆ ಯಾಕಂದ್ರೆ ಕನ್ನಡಿಗರು ಶಾಂತಿ ಪ್ರಿಯರನ್ನೋದನ್ನ ಪದೇ ಪದೇ ಮಹಾರಾಷ್ಟ್ರ ದುರುಪಯೋಗನ ಪಡಿಸಿಕೊಳ್ಳುತ್ತೆ ಇನ್ನಾದರೂ ಮಹಾರಾಷ್ಟ್ರಕ್ಕೆ
ಬುದ್ಧಿ ಬರಲಿ ಅಂತ ಹೇಳಿ ಕನ್ನಡಿಗರು ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮೆರಾಮನ್ ಶಿವಪ್ಪ ಜೊತೆ ಚಂದ್ರಕಾಂತ್ ಸಿಗಂದಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ